ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ವೀರಗಾಸೆ ಎನ್ನುವಂತಹ ಜನಪದ ಕಲೆಗಳ ಬಗ್ಗೆ ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ಕಂಸಾಳೆ ಎಂಬ ಜನಪದ ಕಲೆಗಳ ಬಗ್ಗೆ ತಿಳಿದುಕೊಳ್ಳುವ. ಕಂಸಾಳೆ ಪುಟ ಸಂಖ್ಯೆ 51 ತೆರೆಯಿರಿ ಮಕ್ಕಳೇ. ಕೂಗೋ ಕೂಗೋ ಮಹಾದೇವನ ಕೂಗಯ್ಯ ದುಂಡು ಮಹಾದೇವನ, ಕೂಗಿದರೆ ಕುಣಿಯುತ್ತಾ ಬರುವನು ಮಹಾದೇವ, ಕೂಗಯ್ಯ ಮುದ್ದು ಮಹಾದೇವನ. ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರನ ಕಾವ್ಯವನ್ನು ಹೀಗೆ ಹಾಡುತ್ತಾ ಕಂಸಾಳೆಯೊಂದಿಗೆ ಕುಣಿಯುತ್ತಾ ಮಹದೇಶ್ವರನ ಬೆಟ್ಟಕ್ಕೆ ಹೋಗುವುದು ವಾಡಿಕೆ. ಕಂಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಎಂಬ ಧಾರ್ಮಿಕ ವೃತ್ತಿಗಾಯಕರು ಬಳಸುವ ಕಂಚಿನ ತಾಳಗಳು. ಇದೊಂದು ಧಾರ್ಮಿಕ ಜನಪದ ವಾದ್ಯ. ಕಾಂಸತಾಲ್ಯ ಎಂಬ ಪದದ ತದ್ಭವ ರೂಪವೇ ಕಂಸಾಳೆ. ದೇವರ ಗುಡ್ಡರು ಇದನ್ನು ಬಿರುದು ಎಂದು ಕರೆಯುವರು. ಸಾಧಾರಣ ಬಟ್ಟು ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ದೊಡ್ಡದು, ಆಕೃತಿಯಲ್ಲಿ ವಿಶಿಷ್ಟವಾದುದು. ಅಂಗೈ ಅಗಲದ ಚಕ್ರಾಕಾರದ ಬಟ್ಟಲು, ಚಿಕ್ಕ ಜಾಗಟೆಯಂತಿರುವ ಮಟ್ಟಸವಾದ ಮೇಲುತಾಳ, ಮೇಲುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೇವ ಕಲಾತ್ಮಕ ಹುರಿ, ಇವು ಕಂಸಾಳೆ ಮುಖ್ಯ ಭಾಗಗಳು. ಬಟ್ಟಲನ್ನು ಮೇಲುಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದ ಮೇಲುತಾಳವನ್ನು ಅದರ ಮೇಲೆ ಕುಟ್ಟುತ್ತಾರೆ. ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡುತ್ತಾರೆ. ವೃತ್ತಿಗಾಯಕರು ಬಳಸುವ ವಾದ್ಯಗಳಲ್ಲೆಲ್ಲ ಕಾಣಿಕೆ ಪಡೆಯುವ ಪಾತ್ರೆಯಾಗಿಯೂ ಬಳಕೆಯಾಗುವ ಏಕಮಾತ್ರ ಸಾಧನ ಕಂಸಾಳೆ. ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲನ್ನು ಮಾತ್ರ ಮುಂದೆ ಒಡ್ಡಿ ಪಡೆದು ಆನಂತರ ಜೋಡಿಗೆಗೆ ಸುರಿದುಕೊಳ್ಳುತ್ತಾರೆ. ಇದೊಂದು ಪವಿತ್ರ ಸಾಧನವಾದುದರಿಂದ ಅರ್ಪಿಸುವ ಕಾಣಿಕೆ ಮಲೆಯ ಮಹದೇಶ್ವರನಿಗೆ ಸಮರ್ಪಿತವಾದಂತೆಯೇ ಎಂಬ ಭಾವನೆ ಗುಡ್ಡನಿಗೂ ದಾನಿಗೂ ಇರುತ್ತದೆ. ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ. ಕೈಗೆತ್ತಿಕೊಳ್ಳುವ ಮೊದಲು ಏಳ್ಮಲೆ ಹೆತ್ತಯ್ಯ, ನಮ್ಮಪ್ಪಾಜಿ ಮಾಯ್ಕಾರ ಮಾದೇವ, ನಿನ್ನ ಪಾದವೇ ಗತಿಕಣಪ್ಪ, ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಆನಂತರ ಬಾರಿಸಲು ಪ್ರಾರಂಭಿಸುವರು. ಇದು ಕಂಸಾಳೆ ಎನ್ನುವಂತಹ ಜನಪದ ಕಲೆಯ ಬಗ್ಗೆ ಇಲ್ಲಿ ಹೇಳಿದರೆ. ಕೂಗೋ ಕೂಗೋ ಮಹಾದೇವನ ಕೂಗಯ್ಯ ದುಂಡು ಮಹಾದೇವನ, ಕೂಗಿದರೆ ಕುಣಿಯುತ್ತಾ ಬರುವನು ಮಹಾದೇವ, ಕೂಗಯ್ಯ ಮುದ್ದು ಮಹಾದೇವ ಅಂಥೇಳಿ ಏನು ಮಾಡ್ತಾರೆ, ಆ ಒಂದು ಪದ್ಯವನ್ನು ಹಾಡ್ತಾ ಕಂಸಾಳೆಯಲ್ಲಿ ಏನು ಮಾಡ್ತಾರೆ, ಆ ಪದ್ಯವನ್ನು ಹಾಡ್ತಾರೆ. ಕೂಗೋ ಕೂಗೋ ಮಹಾದೇವನ ಅಂದರೆ ಇಲ್ಲಿ ಮಹದೇಶ್ವರ ಬೆಟ್ಟದ ಈ ಕಂಸಾಳೆ ಎಂಬುದೇನು, ಆ ಹಿಂದಿನ ಕಾಲದಲ್ಲಿ ವಾಹನಗಳ ವ್ಯವಸ್ಥೆ ಯಾವುದೇ ಇಲ್ಲದೇ ಇರುವ ಕಾರಣ ಏನು ಮಾಡ್ತಾಯಿದ್ರು, ಆ ಕಾಡಿನೊಳಗೆ ಸಂಚರಿಸುವಾಗ ಈ ಪ್ರಾಣಿ ಪಕ್ಷಿಗಳ ಒಂದು ಭಯದಿಂದ ಅದನ್ನು ದೂರಗೊಳಿಸಬೇಕು ಎನ್ನುವಂತಹ ಒಂದು ದೃಷ್ಟಿಯಿಂದ ಏನು ಮಾಡ್ತಿದ್ರಂದ್ರೆ, ಜನರು ಗುಂಪಾಗಿ ಆ ಒಂದು ಕಂಸಾಳೆ ಅಂದರೆ ಆ ತಾಳದ ರೀತಿಯಲ್ಲಿರುವಂತಹ ಒಂದು ಕಂಸಾಳೆಯನ್ನು ಶಬ್ದ ಮಾಡುತ್ತಾ ಬಾರಿಸುತ್ತಾ ಇಂತಹ ಪದ್ಯಗಳನ್ನು ಹೇಳ್ತಾ ಎಲ್ಲ ಜನರು ಗುಂಪಾಗಿ ಒಟ್ಟಾಗಿ ಮಲೆಯ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಅಂತಹ ಆ ಸಮಯದಿಂದ ಏನಾಗಿದೆ, ಈ ಕಂಸಾಳೆ ಎನ್ನುವಂತಹ ಒಂದು ಜನಪದ ಕಲೆಯು ರೂಢಿಗೆ ಬಂದಿದೆ. ಇದು ಮಹದೇಶ್ವರ ಅಂದರೆ ಈಶ್ವರನ ಬಗ್ಗೆ ಅವರು ಏನು ಮಾಡ್ತಾರೆ, ಆ ಒಂದು ಪದ್ಯವನ್ನು ಹಾಡ್ತಾ ಏನು ಮಾಡ್ತಾರೆ, ಆ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಯಾಕಂದರೆ ಅಲ್ಲಿ ಪ್ರಾಣಿಗಳು ಇಲ್ಲಿ ಅಟ್ಯಾಕ್ ಮಾಡ್ತಾವೋ, ಈ ಶಬ್ದವನ್ನು ಮಾಡ್ತಾ ಹೋದರೆ ಯಾವ ಪ್ರಾಣಿಗಳು ಸಹ ತಮ್ಮ ಹತ್ತಿರ ಸುಳಿಯದ ಹಾಗೆ ಅವರು ಏನು ಮಾಡ್ತಿದ್ರು, ಪದ್ಯಗಳನ್ನು ಹಾಡ್ತಾ ಆ ಒಂದು ಜೋರಾಗಿ ಭಜನೆ ರೀತಿಯಲ್ಲಿ ಹೇಳ್ತಾ ಆ ಬೆಟ್ಟಕ್ಕೆ ಹೋಗುವಂತಹ ಒಂದು ವಾಡಿಕೆ ಇತ್ತು. ಕೂಗೋ ಕೂಗೋ ಮಹಾದೇವನ ಕೂಗಯ್ಯ ದುಂಡು ಮಹಾದೇವನ ಅಂದರೆ ಆ ಒಂದು ದೇವರನ್ನು ಈಶ್ವರನಲ್ಲಿ ಹೊಗಳುವಂಥದ್ದು. ಮಹಾದೇವ ಅಂದರೆ ಈಶ್ವರ, ಆ ದುಂಡಾದ ಮಹದೇಶ್ವರನನ್ನು ಕರೀರಿ ಎಲ್ಲರೂ ಅಂಥೇಳಿ. ಕೂಗಿದರೆ ಕುಣಿಯುತ್ತಾ ಬರುವನು ಮಹಾದೇವ, ಕೂಗಿದರೆ ಎಲ್ಲಿದ್ದರೂ ಸಹ ಈಶ್ವರನು ಬರುತ್ತಾನೆ. ಆದ್ದರಿಂದಾಗಿ ಕೂಗಿ ಅಂಥೇಳಿ ಎಲ್ಲರೂ ಸಹ ಜೋರಾಗಿ ಮಹದೇಶ್ವರನ ಹೆಸರನ್ನು ಹೇಳಿ ಅಂಥೇಳಿ ಅವರು ಆ ಒಂದು ಪದ್ಯದ ಮೂಲಕ ಅದರಲ್ಲಿ ಹೇಳ್ತಾರೆ. ಕೂಗಯ್ಯ ಮುದ್ದು ಮಹಾದೇವನ ಅಂಥೇಳಿ ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರನ ಕಾವ್ಯವನ್ನು ಹೀಗೆ ಕುಣಿಯುತ್ತಾ ಕಂಸಾಳೆಯೊಂದಿಗೆ ಕುಣಿಯುತ್ತಾ
ಅವರೇನ್ಮಾಡ್ತಾರೆ ದಕ್ಷಿಣ ಕರ್ನಾಟಕದ ಒಂದು ಜನ ಏನ್ಮಾಡ್ತಿದ್ರು ದೀಪಾವಳಿಯ ಸಂದರ್ಭದಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇಂತಹ ಪದ್ಯವನ್ನು ಆ ಕಂಸಾಳೆಯನ್ನು ಬಾರಿಸುತ್ತಾ ಈ ಪದ್ಯವನ್ನು ಹೇಳುತ್ತಾ ಅವರು ಆ ಮಲೆಯ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದರು ಈ ಕಂಸಾಳೆ ಈಗಲೂ ಸಹ ನಾವು ಮೈಸೂರು ಮಂಡ್ಯ ಹಾಗೆ ಬೆಂಗಳೂರು ಜಿಲ್ಲೆಗಳಲ್ಲಿ ನಾವು ಆ ಕಂಸಾಳೆಯನ್ನು ಕಾಣಬಹುದು ಕಂಸಾಳೆಯಲ್ಲಿ ಎರಡು ವಿಧ ಉಂಟು ಯಾವುದು ಒಂದು ಕುಳಿತು ಹಾಡುವ ಒಂದು ಕಂಸಾಳೆ ಇನ್ನೊಂದು ಬೀಸು ಕಂಸಾಳೆ ಬೀಸಿ ಬೀಸಿ ಬಾರಿಸುವಂತ ಒಂದು ಕಂಸಾಳೆ ಒಂದು ಕುಳಿತು ಈ ಭಜನೆಯ ರೀತಿಯಲ್ಲಿ ಏನು ಮಾಡುವಂತದ್ದು ಕುಳಿತು ನಾವು ತಾಳವನ್ನು ಭಜನೆಯಲ್ಲಿ ಒಂದು ಕುಣಿದುಕೊಂಡು ಏನು ಮಾಡ್ತೀವಿ ಭಜನೆಯನ್ನು ಮಾಡ್ತೀವಿ ಆ ಸಣ್ಣ ತಾಳವನ್ನು ಹಿಡಿದು ಆ ಭಜನೆ ಏನು ಮಾಡ್ತೀವಿ ಅದೇ ರೀತಿಯಲ್ಲಿ ದೊಡ್ಡ ಒಂದು ಕಂಸಾಳೆ ಅಂದರೆ ದೊಡ್ಡ ಒಂದು ಕಂಚಿನ ತಾಳ ಆ ತಾಳವನ್ನು ಹಿಡಿದು ಒಂದ ಕುಳಿತುಕೊಂಡು ಏನು ಮಾಡ್ತಾರೆ ಆ ಪದ್ಯವನ್ನು ಹಾಡ್ತಾರೆ ಅಥವಾ ಬೀಸಿ ಬೀಸಿ ಕುಣಿದುಕೊಂಡು ಏನು ಮಾಡ್ತಾರೆ ಆ ಕಂಸಾಳೆಯನ್ನು ಬಾರಿಸೋದು ಹೀಗೆ ಎರಡು ವಿಧ ಉಂಟು ಒಂದು ಏನು ಬೀಸು ಕಂಸಾಳೆ ಇನ್ನೊಂದು ಕುಳಿತು ಹಾಡುವಂತಹ ಕಂಸಾಳೆ ಅಂಥೇಳಿ ಎರಡು ವಿಧಗಳು ಉಂಟು ಹೀಗೆ ಶಿವರಾತ್ರಿಗಳಲ್ಲಿ ಹಾಗೆ ಶಿವರಾತ್ರಿ ಇರ್ಬೋದು ಅಥವಾ ದೀಪಾವಳಿಯ ಸಂದರ್ಭದಲ್ಲಿ ಏನು ಮಾಡ್ತಿದ್ರು ಮಹದೇಶ್ವರನ ಕಾವ್ಯವನ್ನು ಹೀಗೆ ಹಾಡುತ್ತಾ ಕಂಸಾಳೆಯೊಂದಿಗೆ ಕುಣಿಯುತ್ತಾ ಮಹದೇಶ್ವರ ಬೆಟ್ಟ ಅಂದರೆ ಮೈಸೂರಿನಲ್ಲಿರುವಂತಹ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥದ್ದು ಅದು ವಾಡಿಕೆ ವಾಡಿಕೆ ಅಂದರೆ ಸಂಪ್ರದಾಯ ಅವರದು ಆಗಿತ್ತು ಆ ಕಂಸಾಳೆ ಎಂಬುದೇ ಯಾವ ರೀತಿ ಇರ್ತದೆ ಅಂದರೆ ಬಟ್ಟಲಿನ ಆಕಾರ ನಮ್ಮದು ಬಟ್ಟಲು ಅಂದರೆ ಈ ಊಟ ಮಾಡುವ ಏನು ತಟ್ಟೆ ಉಂಟು ಆ ರೀತಿಯಲ್ಲಿ ಬಟ್ಟಲಿನ ಆಕಾರ ಹಾಗೆ ಮಿಶ್ರಲೋಹ ಮಿಶ್ರಲೋಹದ ಎಲ್ಲ ಲೋಹವನ್ನು ಸೇರಿಸಿ ಕಂಚು ತಾಮ್ರ ಹಿತ್ತಾಳೆ ಈ ರೀತಿಯಾಗಿ ಆ ಮಿಶ್ರ ಲೋಹವನ್ನು ಸೇರಿಸಿ ಮಿಶ್ರಲೋಹದಿಂದ ಸೇರಿ ಮಾಡಿದಾಗಿರ್ತದೆ ಅದೇ ರೀತಿ ಎಡಗೈಯಲ್ಲಿ ಅದನ್ನು ಹಿಡ್ಕೊಂಡಿರ್ತಾರೆ ಎಡಗೈಯಲ್ಲಿ ಬಲಗೈಯಲ್ಲಿ ಮಟ್ಟಸವಾದ ತಾಳ ಎಡಗೈಯಲ್ಲಿ ಆ ಗುಂಡಿ ಆಕಾರದಿಂದ ನಾವು ಆ ಊಟದ ಬಟ್ಟಲು ಯಾವ ರೀತಿ ಇರ್ತದೆ ಅಂತಹ ಒಂದು ಬಟ್ಟಲಿನ ಆಕಾರ ಬಲದ ಕೈಯಲ್ಲಿ ಮಟ್ಟಸ ಅಂದರೆ ಯಾವುದು ಅದರಲ್ಲಿ ಏನು ಸಹ ಅಂದರೆ ಯಾವುದೇ ಗುಂಡಿ ಆಕಾರ ಇರುವುದಿಲ್ಲ ಮಟ್ಟಸವಾಗಿ ಇರ್ತದೆ ಈ ರೀತಿಯಾಗಿ ಆ ಒಂದು ಕಂಸಾಳೆ ಎನ್ನುವಂತಹ ತಾಳವು ಈ ರೀತಿಯಾಗಿ ಇರ್ತದೆ ಕಂಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಎಂಬ ಧಾರ್ಮಿಕ ವೃತ್ತಿಗಾಯಕರು ಬಳಸುವ ಕಂಚಿನ ತಾಳಗಳು ಕಂಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದ ಆ ಈಶ್ವರನ ಭಕ್ತರು ಏನಿದ್ದಾರೆ ಆ ಈಶ್ವರನ ಭಕ್ತರಾದ ಅವರಿಗೆ ದೇವರ ಗುಡ್ಡರು ಆ ಕಂಸಾಳೆಯನ್ನು ಬಾರಿಸುತ್ತಾ ಆ ಬೀಸು ಕಂಸಾಳೆ ಇರ್ಬೋದು ಅಥವಾ ಕುಳಿತು ಇದು ಮಾಡುವಂತಹ ಕಂಸಾಳೆ ಇರ್ಬೋದು ಅದನ್ನು ಆ ಹಾಡುವಂಥವರಿಗೆ ನಾವು ದೇವರ ಗುಡ್ಡರು ಅಂತ ಹೇಳಿ ಕರೀತಾರೆ ಅದನ್ನು ದೇವರ ಗುಡ್ಡರು ಎಂಬ ಧಾರ್ಮಿಕ ವೃತ್ತಿಗಾಯಕರು ಬಳಸುವ ಕಂಚಿನ ತಾಳಗಳು ಆ ಕಂಸಾಳೆಯು ಏನು ಮಲೆಯ ಮಹದೇಶ್ವರ ಅವರ ಏನಾಗಿರ್ತಾರೆ ಮಲೆಯ ಅಂದರೆ ಮೈಸೂರಿನ ಮಹದೇಶ್ವರ ಬೆಟ್ಟದಲ್ಲಿರುವಂತಹ ಈಶ್ವರನ ಒಂದು ಭಕ್ತರಾಗಿರ್ತಾರೆ ಆ ಭಕ್ತರಿಗೆ ನಾವು ಏನು ಕರಿತೇವೆ ಆ ವೃತ್ತಿಯನ್ನು ಆ ಧಾರ್ಮಿಕ ವೃತ್ತಿ ಗಾಯಕರು ಗಾಯಕರಂದರೆ ಹಾಡುವಂಥರು ಅವರಿಗೆ ನಾವು ದೇವರ ಗುಡ್ಡರು ಅಂತ ಹೇಳಿ ಕರಿತೇವೆ ಇದೊಂದು ಧಾರ್ಮಿಕ ಜನಪದ ವಾದ್ಯ ಧಾರ್ಮಿಕವಾಗಿ ಅಂದರೆ ಧರ್ಮಕ್ಕೆ ಅಂದರೆ ಧಾರ್ಮಿಕವಾದ ಒಂದು ಜನಪದ ಹಿಂದಿನ ಕಾಲದಿಂದಲೂ ಬಂದಂತಹ ಒಂದು ವಾದ್ಯ ಆಗಿತ್ತು ನಾವು ಇಲ್ಲೆಲ್ಲ ಹೆಚ್ಚಾಗಿ ಕಾಣುವುದಿಲ್ಲ ಆದರೆ ಅದನ್ನು ನಾವು ಮಂಡ್ಯ ಮೈಸೂರು ಅಂತಹ ಬೆಂಗಳೂರು ಇಂತಹ ಪ್ರದೇಶಗಳಲ್ಲಿ ನಾವು ಏನು ಮಾಡ್ಬೋದು ಕಾಣ್ಬೋದು ಅಂತಹ ಒಂದು ಜನಪದ ವಾದ್ಯ ಇದೊಂದು ಧಾರ್ಮಿಕ ಜನಪದ ವಾದ್ಯ ಕಾಂಸತಾಲ್ಯ ಎಂಬ ಪದದ ತದ್ಭವ ರೂಪವೇ ಕಂಸಾಳೆ ಇದರ ಈ ಕಾಂಸತಾಲ್ಯ ಎನ್ನುವಂತಹ ಒಂದು ಪದದಿಂದ ಏನು ಕಾಂಸ ತಾಲ್ಯ ಎನ್ನುವಂತಹ ಪದದಿಂದ ಯಾವುದು ಬಂದಿದೆ ಕಂಸಾಳೆ ಎನ್ನುವಂತಹ ಪದ ಬಂದಿದೆ ಕಂಸಾಳೆ ಎನ್ನುವಂತಹ ಪದವು ಕಾಂಸತಾಲ್ಯ ಎನ್ನುವಂತಹ ಪದದಿಂದ ಬಂದಿದೆ ದೇವರ ಗುಡ್ಡರು ಇದನ್ನು ಬಿರುದು ಎಂದು ಕರೀತಾರೆ ದೇವರ ಗುಡ್ಡರು ನಾನು ಹೇಳಿದಲ್ಲ ದೇವರ ಗುಡ್ಡರು ಅಂದರೆ ಯಾರು ದೇವರ ಗುಡ್ಡರು ಅಂದರೆ ಯಾರು ಈ ಧಾರ್ಮಿಕ ವೃತ್ತಿ ಗಾಯಕರು ಗಾಯಕರಿಗೆ ಆ ಕಂಸಾಳೆಯನ್ನು ಬಾರಿಸುತ್ತಾ ಪದ್ಯವನ್ನು ಹೇಳುವವರಿಗೆ ನಾವು ದೇವರ ಗುಡ್ಡರು ಅಂತ ಹೇಳಿ ಕರಿತೇವೆ ಈ ದೇವರ ಗುಡ್ಡರು ಈ ಕಂಸಾಳೆಯನ್ನು ಏನು ಅಂತ ಹೇಳಿ ಕರೀತಾರೆ ಅಂದರೆ ಬಿರುದು ಅಂತ ಹೇಳಿ ಕರೀತಾರೆ ಬಿರುದು ಅಂತ ಹೇಳಿ ಕಂಸಾಳೆಯನ್ನು ಕರೀತಾರೆ ಕಂಸಾಳೆ ಸಾಧಾರಣ ಬಟ್ಟು ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ದೊಡ್ಡದು ಈ ಸಾಧಾರಣ ಈ ತಾಳಗಳೇನು ಇದೆ ನಮ್ಮ ಈ ಭಜನೆಗಳಲ್ಲಿ ನಾವು ಬಳಸುವಂತಹ ಸಣ್ಣ ತಾಳ ಆ ಸಣ್ಣ ತಾಳಕ್ಕಿಂತ ಇದು ಸ್ವಲ್ಪ
ದೊಡ್ಡವಾದಂತಹ ದೊಡ್ಡದಾದಂತಹ ಗಾತ್ರದಲ್ಲಿ ದೊಡ್ಡದು, ಅದೇ ರೀತಿ ಆಕೃತಿಯಲ್ಲಿ ವಿಶಿಷ್ಟವಾಗಿರ್ತದೆ. ಆಕೃತಿಯಲ್ಲಿ ನೋಡುವಾಗ ನಮಗೆ ಸ್ಪೆಷಲ್ ಆಗಿ ಕಾಣ್ತದೆ ಅದು. ಅಂಗೈ ಅಗಲದ ಚಕ್ರಾಕಾರದ ಬಟ್ಟಲು, ಚಿಕ್ಕ ಜಾಗಟೆಯಂತಿರುವ ಮಟ್ಟಸವಾದ ಮೇಲುತಾಳ. ಅಂಗೈ ಅಗಲದ, ಅಂಗೈ ಅಂದರೆ ನಮ್ಮ ಅಂಗೈ ಅಗಲದ ಏನು ಅಷ್ಟು ದೊಡ್ಡದಾದಂತಹ ಒಂದು ಆಕಾರದ ಚಿಕ್ಕ ಜಾಗಟೆ. ಜಾಗಟೆ ನೀವು ದೇವಸ್ಥಾನದಲ್ಲೆಲ್ಲ ನೋಡಿರ್ಬೋದು. ಅಂದರೆ ಈ ಗಂಟೆ ಬಾರಿಸುವಂಥದ್ದು, ಗಂಟೆ ಅಂದರೆ ಈ ಪೂಜೆ ಮಾಡುವಾಗ ಆ ಒಂದು ಏನು ರೌಂಡ್ ಶೇಪಿನ ಒಂದು ಗಂಟೆಯನ್ನು ಬಾರಿಸ್ತೇವೆ, ಜಾಗಟೆ ಅಂತ ಹೇಳಿ ಕರಿತೇವೆ. ಅಂತಹ ಒಂದು ಜಾಗಟೆಯಂತಿರುವಂತಹ ಅಗಲದ ಚಕ್ರಾಕಾರದ ಬಟ್ಟಲು, ಚಿಕ್ಕ ಜಾಗಟೆ, ಸಣ್ಣ ಒಂದು ಜಾಗಟೆ ಹಾಗೆ ಅಷ್ಟು ದೊಡ್ಡ ಮಟ್ಟಸವಾದ, ಮಟ್ಟಸ ಅಂದರೆ ಅದರಲ್ಲಿ ಯಾವುದೇ ಒಂದು ಗುಂಡಿ ತರಹ ಇರುವುದಿಲ್ಲ, ಮಟ್ಟಸವಾದ ಮೇಲುತಾಳ. ಮೇಲುತಾಳ ಅಂದರೆ ಬಲಗೈಯಲ್ಲಿ ಹಿಡಿಯುವಂತಹ ಒಂದು ತಾಳ, ಆ ರೀತಿಯಾಗಿರ್ತದೆ, ದೊಡ್ಡದಾಗಿರ್ತದೆ. ಎಷ್ಟು ದೊಡ್ಡದಂದರೆ ಈ ದೇವಸ್ಥಾನದಲ್ಲಿ ಬಾರಿಸುವಂತಹ ಜಾಗಟೆಯ ರೀತಿಯಲ್ಲಿ ಅಷ್ಟು ದೊಡ್ಡ ಅಂಗೈ ಅಗಲದಷ್ಟು ದೊಡ್ಡದಾಗಿ ಮಟ್ಟಸವಾಗಿ ಇರ್ತದೆ. ಮೇಲುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೇವ, ಅಂದರೆ ಗೊಂಡೇವ ಅಂದರೆ ನಾವು ಈ ಗೊಂಡೆ ಹಾಕ್ತೇವೆ, ಅಂದರೆ ಯಾವುದಕ್ಕೆ ಈ ಸಾರಿಗೆಲ್ಲ ಗೊಂಡೆ ಅಂತ ಹೇಳಿ ಕರಿತೇವೆ, ಅಂದರೆ ಆ ತುದಿಗೆ ಹಾಕುವಂಥದ್ದು. ಅದೇ ರೀತಿ ಅದರಲ್ಲಿ ಹಗ್ಗಕ್ಕೆ ಹಾಕುವಂಥದ್ದು ಬಣ್ಣ ಬಣ್ಣದ ಒಂದು ದಾರದ ಗೊಂಚಲು, ಬಣ್ಣ ಬಣ್ಣದ ದಾರದ ಗೊಂಚಲನ್ನು ಅದಕ್ಕೆ ಏನು ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ. ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೇವ ಕಲಾತ್ಮಕ ಹುರಿ. ಇವು ಕಂಸಾಳೆ ಮುಖ್ಯ ಭಾಗಗಳು. ಏನು ಅಂಗೈ ಅಗಲದ ಆಕಾರದ ಚಕ್ರಾಕಾರದ ಒಂದು ಮಟ್ಟಸವಾದ ಏನು ಚಿಕ್ಕ ಜಾಗಟೆಯಷ್ಟು ದೊಡ್ಡದಿರುವಂತಹ ಒಂದು ಏನಾಗಿರ್ತದೆ ಮೇಲುತಾಳ ಅಂತ ಹೇಳಿ ಕರಿತೇವೆ. ಅದನ್ನು ಹಿಡಿದುಕೊಳ್ಳಲು ಏನು ಮಾಡಿರ್ತಾರೆ ಅಲ್ಲಿ ಒಂದು ಗೊಂಡೆಯ ಬೇರೆ ಬೇರೆ ಕಲರ್ ಕಲರ್ ಬಣ್ಣದ ಗೊಂಡೆಯ ಹಾಗೆ ಮಾಡಿರ್ತಾರೆ. ಹಿಡಿದುಕೊಳ್ಳಲು ಗ್ರಿಪ್ ಆಗುವ ಹಾಗೆ ಆ ಬಣ್ಣ ಬಣ್ಣದ ದಾರದ ಒಂದು ಗೊಂಚಲನ್ನು ಅದರಲ್ಲಿ ಸಿಕ್ಕಿಸಿರ್ತಾರೆ. ಈ ರೀತಿಯಾಗಿ ಕಲಾತ್ಮಕವಾಗಿ ಅದನ್ನು ರಚಿಸಿರ್ತಾರೆ. ಇವು ಕಂಸಾಳೆಯ ಮುಖ್ಯ ಭಾಗಗಳು. ಬಟ್ಟಲನ್ನು ಮೇಲುಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದ ಮೇಲುತಾಳವನ್ನು ಅದರ ಮೇಲೆ ಕುಟ್ಟುತ್ತಾರೆ. ಕಂಸಾಳೆ ಬಟ್ಟಲನ್ನು ಏನು ಮಾಡ್ತಾರೆ, ಮೇಲುಮುಖವಾಗಿ ಹೀಗೆ ಹಿಡಿದು ಎಡಗೈಯಲ್ಲಿದ್ದಂತಹ ಒಂದು ಏನು ತಾಳ ಉಂಟು ಅದಕ್ಕೆ ಬಲಗೈಯಲ್ಲಿರುವಂತಹ ಒಂದು ಮೇಲು ತಾಳದಿಂದ ಕುಟ್ಟುವಂಥದ್ದು. ಈ ರೀತಿಯಾಗಿ ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡುತ್ತಾರೆ. ಅದರಲ್ಲಿ ಬರುವಂತಹ ಒಂದು ಏನು ವಾಯ್ಸ್ ಇದೆ, ನಾದ, ಆ ಸ್ವರ, ಆ ಸ್ವರಕ್ಕೆ ಸರಿಯಾಗಿ ಯಾರು ಹಾಡ್ತಾರೆ, ಆ ದೇವರ ಗುಡ್ಡರು ಯಾರಿದ್ದಾರೆ, ವೃತ್ತಿ ಗಾಯಕರು ಹಾಡುವವರು, ಅವರು ಆ ತಾಳಕ್ಕೆ ಅನುಗುಣವಾಗಿ ಏನು ಮಾಡ್ತಾರೆ, ಪದ್ಯವನ್ನು ಹಾಡ್ತಾರೆ. ವೃತ್ತಿ ಗಾಯಕರು ಬಳಸುವ ವಾದ್ಯಗಳಲ್ಲೆಲ್ಲ ಕಾಣಿಕೆ ಪಡೆಯುವ ಪಾತ್ರೆಯಾಗಿಯೂ ಬಳಕೆಯಾಗುವ ಏಕಮಾತ್ರ ಸಾಧನ ಕಂಸಾಳೆ. ಅವರು ಏನು ಆ ಒಂದು ಪದ್ಯವನ್ನು ಹಾಡ್ತಾರೆ, ಆ ನಂತರ ಅವರು ಏನು ಮಾಡ್ತಾರೆ, ಕಾಣಿಕೆಯನ್ನು ಪಡಿತಾರೆ. ಅಂದರೆ ಅವರು ಏನು ಹೊಟ್ಟೆಪಾಡಿಗಾಗಿ ಅದರಲ್ಲಿ ಏನು ಮಾಡ್ತಾರೆ, ಕೆಲವರು ಆ ಒಂದು ಜನಪದ ಕಲೆಗಳನ್ನು ಪ್ರದರ್ಶಿಸ್ತಾರೆ. ಆಗ ಯಾರು ಕಾಣಿಕೆ ಕೊಡ್ತಾರೆ, ಆ ಕಾಣಿಕೆಗೆ ಹೀಗೆ ಹಿಡಿಯುವಂಥದ್ದು ಆ ಒಂದು ಗುಂಡಿಯಾಕಾರದ ಏನು ಎಡಗೈಯಲ್ಲಿ ಗುಂಡಿಯಾಕಾರದ ಒಂದು ಇದಿರ್ತದೆ, ಬಟ್ಟಲಿನ ಆಕಾರದ ತಾಳಿರ್ತದೆ, ಅದರಲ್ಲೇ ಅವರೇನು ಮಾಡ್ತಾರೆ, ಕಾಣಿಕೆಯನ್ನು ಹೀಗೆ ಹಿಡಿತಾರೆ. ಈ ರೀತಿಯಾಗಿ ಅವರು ಅದರಲ್ಲೇ ಕಾಣಿಕೆಯನ್ನು ಪಡೆಯುವಂಥದ್ದು. ಏಕಮಾತ್ರ ಸಾಧನ ಕಂಸಾಳೆ. ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲನ್ನು ಮಾತ್ರ ಮುಂದೆ ಒಡ್ಡಿ ಪಡೆದು ಆ ನಂತರ ಜೋಳಿಗೆಗೆ ಸುರಿದುಕೊಳ್ಳುತ್ತಾರೆ. ಅವರೇನು ಮಾಡ್ತಾರೆ, ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲನ್ನು ಹೀಗೆ ಹಿಡಿತಾರೆ, ಮಾತ್ರ ಮುಂದೆ ಒಡ್ಡಿ ಪಡೆದು ಆ ಕಾಣಿಕೆಯನ್ನು ಪಡೆದು ಏನು ಮಾಡ್ತಾರೆ, ಆನಂತರ ಅವರಲ್ಲಿರುವಂತಹ ಜೋಳಿಗೆಗೆ ಅದನ್ನು ತುಂಬಿಸಿಕೊಳ್ತಾರೆ. ಜೋಳಿಗೆ ಅಂದರೆ ಏನು ಬಟ್ಟೆಯಿಂದ ಮಾಡಿದಂತಹ ಒಂದು ಚೀಲ, ಕೈ ಚೀಲ, ಬಟ್ಟೆಯಿಂದ ಮಾಡಿದಂತಹ ಚೀಲಕ್ಕೆ ನಾವು ಜೋಳಿಗೆ ಅಂತ ಹೇಳಿ ಕರಿತೇವೆ. ಆ ಒಂದು ಜೋಳಿಗೆಗೆ ಅದನ್ನು ಸುರಿದುಕೊಳ್ಳುತ್ತಾರೆ. ಇದೊಂದು ಪವಿತ್ರ ಸಾಧನವಾದ್ದರಿಂದ ಅರ್ಪಿಸುವ ಕಾಣಿಕೆ ಮಲೆಯ ಮಹದೇಶ್ವರನಿಗೆ ಸಮರ್ಪಿತವಾದಂತೆ ಎಂಬ ಭಾವನೆ ಗುಟ್ಟನಿಗೂ ದಾನಿಗೂ ಇರುತ್ತದೆ. ಈಗ ಆ ಒಂದು ಕಾಣಿಕೆಯನ್ನು ಪಡೆಯುವಾಗ ಇದು ದೇವರಿಗೆ ಸೇರಿದ್ದು ಈ ಕಾಣಿಕೆ ಅಂಥೇಳಿ ಏನು ದಾನಿಗೆ ಅಂದರೆ ದಾನಿ ಅಂದರೆ ಯಾರು ಆ ಕೊಡುವವರಿಗೆ ಕಾಣಿಕೆ ಯಾರು ಕೊಡ್ತಾರೋ ಹಾಗೆ ತೆಗೆದುಕೊಳ್ಳುವವರಿಗೂ ಆ ಗುಡ್ಡರು ಏನಿದ್ದಾರೆ ವೃತ್ತಿ ಗಾಯಕರು ಅವರಿಗೂ ಸಹ ಮನಸ್ಸಿನಲ್ಲಿ ಕೇವಲ ದೇವರದ ಒಂದು ಇದು ಯಾರಿಗೆ ಸೇರಿದ್ದು ಮಹದೇಶ್ವರನ ಇದಕ್ಕೆ ಪಾದಕ್ಕೆ ಸೇರಿದ್ದು ಅಂಥೇಳಿ ಅದನ್ನೇನು ಮಾಡ್ತಾರೆ ಸ್ವೀಕರಿಸ್ತಾರೆ. ಹಾಗೆ ಅವರ ಮನಸ್ಸಿನಲ್ಲಿಯೂ ಸಹ ಕೊಡುವವರ ಮನಸ್ಸಿನಲ್ಲಿಯೂ ಸಹ ಅದೇ ರೀತಿ ಇರ್ತದೆ. ದಾನಿಗಳ ಮನಸ್ಸಿನಲ್ಲಿ ಸಹ ಇದು ದೇವರಿಗೆ
ಸೇರ್ತದೆ ಹೋಗಿ ಅಂತ ಹೇಳಿ ಆ ರೀತಿಯಾಗಿ ಆಲೋಚನೆ ಅವರು ಮಾಡ್ತಾರೆ ಇದೊಂದು ಪವಿತ್ರ ಸಾಧನ ಇದನ್ನು ಬಹಳ ಒಂದು ಭಕ್ತಿಯಿಂದ ಇದನ್ನು ಪೂಜಿಸುತ್ತಾರೆ ಅದನ್ನು ಕಂಸಾಳೆಯನ್ನು ಆ ಕಂಸಾಳೆಯನ್ನು ಅದು ಅದಕ್ಕೆ ಭಾರಿ ಗೌರವವನ್ನು ಸೂಚಿಸುತ್ತಾರೆ ಇದೊಂದು ಪವಿತ್ರ ಸಾಧನ ಅದರಿಂದಾಗಿ ಇದರಲ್ಲಿ ಏನು ಆ ಒಂದು ಭಜನೆ ಮಾಡಿದ್ರು ಆ ಒಂದು ಏನು ಪದ್ಯವನ್ನು ಹಾಡಿದ್ರು ಸಹ ಹಾಗೆ ಕಾಣಿಕೆಯನ್ನು ಸ್ವೀಕರಿಸಿದ್ರು ಅದೆಲ್ಲವೂ ಸಹ ಮಲೆಯ ಮಹದೇಶ್ವರನಿಗೆ ಸೇರಿದ್ದು ಅಂತ ಹೇಳಿ ಅವರ ಆಲೋಚನೆಯಾಗಿರುತ್ತದೆ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಇದನ್ನು ಪೂಜಿಸುತ್ತಾರೆ ಕಂಸಾಳೆಯ ಒಂದು ಮಹಿಮೆ ಅಪಾರ ಇದರ ಒಂದು ಇದಕ್ಕೆ ತುಂಬಾ ಗೌರವವನ್ನು ಸಲ್ಲಿಸಬೇಕು ನಾವು ಅದರ ಅದು ಏನು ಮಾಡುತ್ತದೆ ಆ ದೇವರಿಗೆ ಸೇರಿದರಿಂದಾಗಿ ಇದರ ಮಹಿಮೆಯು ತುಂಬಾ ಆಗಿರುತ್ತದೆ ಅಂತ ಹೇಳಿ ಹೇಳ್ತಾರೆ ಕೈಗೆತ್ತಿಕೊಳ್ಳುವ ಮೊದಲು ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು ಒಂದು ಪದ್ಯವನ್ನು ಹಾಡುತ್ತಾರೆ ಏನಂದ್ರೆ ಏಳ್ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯಕಾರ ಮಾದೇವ ನಿನ್ನ ಪಾದವೇ ಗತಿಕಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೆ ಒತ್ತಿಕೊಂಡು ಆನಂತರ ಬಾರಿಸಲು ಪ್ರಾರಂಭಿಸುವರು ಆ ಕಂಸಾಳೆಯನ್ನು ಸುಮ್ಮನೆ ಹೋಗಿ ಹೀಗೆ ಎತ್ತಿಕೊಂಡು ಯಾರು ಸಹ ಅದೇನು ಮಾಡುವುದಿಲ್ಲ ಅದಕ್ಕೆ ಗೌರವವನ್ನು ಸೂಚಿಸದೆ ಅದನ್ನು ರೆಸ್ಪೆಕ್ಟ್ ಕೊಡದೆ ಅದನ್ನು ಬಾರಿಸುವುದಿಲ್ಲ ಅವರೇನು ಮಾಡ್ತಾರೆ ಒಂದು ಪದ್ಯವನ್ನು ಹಾಡಿ ದೇವರ ಒಂದು ಧ್ಯಾನವನ್ನು ಮಾಡಿ ದೇವರ ಪದ್ಯವನ್ನು ಹಾಡಿ ಏನು ಪದ್ಯ ಅಂದ್ರೆ ಏಳ್ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಈ ಮಾಯಕಾರ ಮಾದೇವ ನಿನ್ನ ಪಾದವೇ ಗತಿ ಕಣಪ್ಪ ಅಂತ ಹೇಳಿ ಎಲ್ಲ ಏಳ್ಮಲೆ ಹೆತ್ತೆ ಏಳ್ಮಲೆ ಅಂದ್ರೆ ಏನು ಕಾಡಿನ ಒಂದು ಏನು ಹೆತ್ತಯ್ಯ ಅಂದ್ರೆ ಎಲ್ಲಾ ಜನರಿಗೂ ಸಹ ಏನು ಅಪ್ಪನಾಗಿರುವಂತ ಅಂದ್ರೆ ತಂದೆ ನೀನೇ ಎಲ್ಲರಿಗೂ ಸಹ ತಂದೆಯಾಗಿದ್ದಿ ನಮ್ಮಪ್ಪಾಜಿ ಮಾಯಕಾರ ಮಾದೇವ ದೇವರೇ ನಿನ್ನ ಪಾದವೇ ಗತಿ ಕಣಪ್ಪ ಶರಣು ನಿಮಗೆ ಶರಣಾಗಿದ್ದೇನೆ ಅಂತ ಹೇಳಿ ನಿನ್ನ ಪಾದವೇ ಗತಿ ಅಂತ ಹೇಳಿ ಆ ಒಂದು ಪದ್ಯವನ್ನು ಹಾಡಿ ಅದನ್ನು ಆ ಕಣ್ಣಿಗೆ ಒತ್ತಿಕೊಂಡು ನಮಸ್ಕರಿಸಿ ಆನಂತರ ಏನು ಮಾಡ್ತಾರೆ ಆ ಕಂಸಾಳೆಯ ಪದ್ಯವನ್ನು ಹಾಡಲಿಕ್ಕೆ ಅದನ್ನು ಬಾರಿಸಿಕೊಂಡು ಹಾಡಲು ಪ್ರಾರಂಭಿಸುತ್ತಾರೆ ಈ ರೀತಿಯಾಗಿ ಯಾವ ರೀತಿ ಆ ಒಂದು ಕಂಸಾಳೆಯ ಒಂದು ಏನು ಆ ಯಾವ ರೀತಿ ಆ ದೇವರ ಗುಡ್ಡರು ಅದಕ್ಕೆ ಗೌರವ ಸೂಚಕವಾಗಿ ಯಾವ ಪದ್ಯವನ್ನು ಹಾಡ್ತಾರೆ ಎಂಬುದಾಗಿ ನೆಕ್ಸ್ಟ್ ನೋಡಿ ಭಜನೆ ಹಾಗೂ ಪುಟ ಸಂಖ್ಯೆ 52 ತೆರೆಯಿರಿ ಅದು ಇದನ್ನು ಪಾಠವನ್ನು ಓದುವುದನ್ನು ಸ್ವಲ್ಪ ಗಮನಹರಿಸಿ ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳಲು ಮಾತ್ರವಲ್ಲದೆ ವಿಶೇಷ ಸಂದರ್ಭ ಹಾಗೂ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನು ನಡೆಸಲು ಹಾಗೂ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನು ಬಳಸುತ್ತಾರೆ ಸಾಮಾನ್ಯವಾಗಿ ದೇವರ ಗುಡ್ಡರು ಸಾಂಪ್ರದಾಯಿಕವಾದ ವೇಷಭೂಷಣಗಳನ್ನು ಧರಿಸಿ ಎತ್ತರವಾದ ರಂಗದಲ್ಲಿ ಕುಳಿತು ಕಥೆ ಮಾಡುತ್ತಾರೆ ಇದನ್ನು ನಡೆಸಲು ಕೊನೆ ಪಕ್ಷ ಮೂವರು ಗುಡ್ಡರಾದರೂ ಇರಬೇಕು ಮೇಳದಲ್ಲಿ ಏಕತಾರಿ ದಮ್ಮಡಿಗಳನ್ನು ಹಿಮ್ಮೇಳದವರು ಬಳಸುತ್ತಾರೆ ಮುಖ್ಯ ಗುಡ್ಡ ಮುಮ್ಮೇಳಗಾರ ಕಂಸಾಳೆಯನ್ನು ಹಿಡಿಯುವರು ಉಳಿದವರು ತಾಳದ ಗತಿಗೆ ತಕ್ಕಂತೆ ವಿವಿಧ ಮಟ್ಟುಗಳಲ್ಲಿ ಹಾಡುತ್ತಾರೆ ಗತಿಗೆ ತಕ್ಕಂತೆ ತಾಳಕ್ಕೆ ಅನುಗುಣವಾಗಿಯೇ ಕಥೆಯನ್ನು ಪದ್ಯ ರೂಪದಲ್ಲಿ ನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸಲಾಗುತ್ತದೆ ಇದು ವಿಶಿಷ್ಟವಾದ ಪದ್ಯಗಂಧಿಯಾದ ಗದ್ಯ ವಚನವನ್ನು ಪ್ರಧಾನ ಗಾಯಕ ನಿರೂಪಿಸುತ್ತಿರುವಾಗ ಅದರ ಪ್ರತಿ ಸಾಲಿನ ಅಂತ್ಯದಲ್ಲಿ ಸೊಲ್ಲಿನವರು ಹೌದು ಹೌದೌದು ಶಿವಶಿವ ಮಾದೇವ ಹುಂ ಮುಂತಾಗಿ ದನಿಕೊಡುತ್ತಿದ್ದು ಇದು ಕಥಾವಾಹಿನಿ ನಿರರ್ಗಳವಾಗಿ ಹರಿಯಲು ಪೋಷಕವಾಗಿರುತ್ತದೆ ಒಂದೊಂದು ಪುಟ್ಟ ಪಾದದ ಅಂತ್ಯದಲ್ಲಿ ಕಂಸಾಳೆಯನ್ನು ಬಾರಿಸುತ್ತಾ ಕಥಾ ನಿರೂಪಣೆಗೆ ಚೈತನ್ಯವನ್ನು ತುಂಬಿಕೊಳ್ಳುವರು ಹೆಜ್ಜೆ ಹೆಜ್ಜೆಗೂ ಕಂಸಾಳೆಯ ಮಿಡಿತ ಅದರ ಜೊತೆಯಲ್ಲಿ ಸಾಗುವ ವಿಸ್ತಾರ ಗದ್ಯಕಥನ ಆಕರ್ಷಕ ಹಾಗೂ ಮನಮೋಹಕ ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಲ್ಲೊಂದಾದ ಮಲೆಯ ಮಹದೇಶ್ವರನ ಕಥೆಯನ್ನು ಪ್ರಧಾನವಾಗಿ ಹಾಡುತ್ತಾರೆ ಇದಲ್ಲದೆ ಪಿರಿಯಾಪಟ್ಟಣದ ಕಾಳಗ ಸಾರಂಗಧರ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟದ ಚಾಮುಂಡಿ ಬಾಲನಾಗಮ ಮುಡುಕುತೊರೆ ಮಲ್ಲಪ್ಪ ಕೂಳೂರು ಕೊಡಗೂಸು ಮೊದಲಾದ ಲೌಕಿಕ ಧಾರ್ಮಿಕ ಹಾಗೂ ಐತಿಹಾಸಿಕ ಕಾವ್ಯಗಳನ್ನು ಹಾಡುತ್ತಾರೆ ಮಂಟೇಸ್ವಾಮಿ ಕಾವ್ಯವನ್ನು ಅದರಲ್ಲೂ ಸಿದ್ದಪ್ಪಾಜಿಗೆ ಸಂಬಂಧಿಸಿದ ಭಾಗವನ್ನು ಕಂಸಾಳೆ ಗತ್ತಿಗೆ ಅಳವಡಿಸಿಕೊಂಡು ಹಾಡುತ್ತಾರೆ ಬೀಸು ಕಂಸಾಳೆ ದೇವರ ಗುಡ್ಡರ ವಿಶಿಷ್ಟ ನೃತ್ಯ ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದುದು ಇದರಲ್ಲಿ ತಾರ್ಬಟ್ಲು ತಟ್ಬಟ್ಲು ಮುಂತಾದ ಬಗೆಗಳಿವೆ ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬಾ ಮುದ್ದು ಲಿಂಗಬಾ ನಮ್ಮ ಮುದ್ದು ಮಾದಯ್ಯ ಲಿಂಗಬಾ ಎಂದು ಹಾಡುತ್ತಾರೆ ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಭಾರಿಸುತ್ತಾ ಕುಣಿಯುತ್ತಾನೆ ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ತೀವ್ರ ಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ
ಹಾಗೂ ಅದ್ಭುತ ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲಿತು ನರ್ತಿಸುವುದುಂಟು ಒಬ್ಬರ ಕಂಸಾಳೆಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷಕವಾಗಿರುತ್ತದೆ ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳಲು ಮಾತ್ರವಲ್ಲದೆ ವಿಶೇಷ ಸಂದರ್ಭ ಹಾಗೂ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನು ನಡೆಸಲು ಹಾಗೂ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನು ಬಳಸುತ್ತಾರೆ ಈ ಭಜನೆ ಹಾಗೂ ಜಾತ್ರೆ ನಾವು ಪ್ರತಿ ವರ್ಷವೂ ಸಹ ದೇವರಿಗೆ ಜಾತ್ರೆ ಜಾತ್ರಾ ಉತ್ಸವ ಅಂತ ಹೇಳಿ ಏನು ಆ ದೀಪಾವಳಿಯ ಇದರ ನಂತರ ಏನು ಮಾಡುತ್ತಾರೆ ಒಂದು ಜಾತ್ರೆ ಜಾತ್ರೆಯನ್ನು ಮಾಡುತ್ತಾರೆ ದೇವರನ್ನು ಆ ರಥದಲ್ಲಿ ಕೂತ್ಕೊಳಿಸಿ ಆ ಜಾತ್ರೆಯನ್ನು ಆ ರಥದಲ್ಲಿ ಪೂಜೆ ಮಾಡುವಂತದ್ದು ಅದೇ ರೀತಿ ಆ ಒಂದು ಬೇರೆ ಜಾತ್ರಾ ಮೆರವಣಿಗೆ ಜನ ಜಾತ್ರೆಯೇ ಅಲ್ಲಿ ನಡೆಯುತ್ತದೆ ಈ ರೀತಿಯಾಗಿ ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳಲು ಮಾತ್ರವಲ್ಲದೆ ವಿಶೇಷ ಸಂದರ್ಭ ಹಾಗೂ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನು ನಡೆಸಲು ಹಾಗೂ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನು ಬಳಸುತ್ತಾರೆ ಕೆಲವು ಸಲ ಏನು ಮಾಡುತ್ತಾರೆ ಆ ಜಾತ್ರೆಗಳ ಸಮಯದಲ್ಲಿ ಅಲ್ಲಿ ಮನೋರಂಜನೆ ಕೊಡ್ಲಿಕ್ಕೋಸ್ಕರ ಏನು ಮಾಡುತ್ತಾರೆ ಆ ಬೀಸು ಕಂಸಾಳೆಯನ್ನು ಬೀಸಿ ಬೀಸಿ ಆ ಅದೇ ರೀತಿ ಭಜನೆಗಳನ್ನು ಹಾಡುವಂತ ಸಂದರ್ಭದಲ್ಲಿ ಈ ಕಂಸಾಳೆ ಪ್ರದರ್ಶನವು ಸಹ ನಡೆಯುತ್ತದೆ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನು ನಡೆಸಲು ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನು ಬಳಸುತ್ತಾರೆ ಸಾಮಾನ್ಯವಾಗಿ ದೇವರ ಗುಡ್ಡರು ಸಾಂಪ್ರದಾಯಿಕವಾಗಿ ದೇವರ ಗುಡ್ಡರು ಅಂದ್ರೆ ಅವರು ದೇವರನ್ನು ವಂಶ ಪಾರಂಪರ್ಯವಾಗಿ ಏನು ಮಾಡುವಂತದಲ್ಲಿ ಪೂಜಿಸ್ತಾ ಬರ್ತಾರೆ ದೇವರ ಗುಡ್ಡರು ಅಂದ್ರೆ ಅವರಿಗೆ ಹಾಗೆ ಹೆಸರು ಒಬ್ಬರಿಂದ ಇನ್ನೊಬ್ಬರಿಗೆ ಏನಾಗ್ತದೆ ಅದು ವಂಶ ಪಾರಂಪರ್ಯವಾಗಿ ಬರ್ತದೆ ಅವರು ದೇವರನ್ನು ಪೂಜಿಸುವಂತಹ ಅವರು ಅದೇ ರೀತಿ ಗಾಯಕರಾಗಿರ್ತಾರೆ ಅಂತಹ ಸಾಮಾನ್ಯವಾಗಿ ದೇವರ ಗುಡ್ಡರು ಸಾಂಪ್ರದಾಯಿಕವಾದ ವೇಷಭೂಷಣಗಳನ್ನು ಧರಿಸಿ ಎತ್ತರವಾದ ರಂಗದಲ್ಲಿ ಕುಳಿತು ಏನು ಮಾಡ್ತಾರೆ ಅವರು ಕಥೆ ಮಾಡುತ್ತಾರೆ ಅವರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಸಾಂಪ್ರದಾಯಿಕವಾದ ಸಂಪ್ರದಾಯಕ್ಕೆ ಅನುಗುಣವಾದ ಅಂತಹ ಒಂದು ವೇಷಭೂಷಣವನ್ನು ಹಾಕಿರ್ತಾರೆ ಅದೇ ರೀತಿ ಎತ್ತರವಾದ ಒಂದು ಏನು ರಂಗ ಅವರಿಗೆ ಒಂದು ಸಪರೇಟ್ ಆದ ಒಂದು ರಂಗ ವ್ಯವಸ್ಥೆಯನ್ನು ಮಾಡಿರ್ತಾರೆ ಎತ್ತರ ಪ್ಲೇಸಲ್ಲಿ ಅವರು ಕೂತ್ಕೊಂಡು ಏನು ಮಾಡ್ತಾರೆ ಆ ಕಥೆಯನ್ನು ಹೇಳ್ತಾರೆ ಇವರು ತಾಳವನ್ನು ಹಾಕುವ ಸರ್ವ ಅದರ ಸರಿಯಾಗಿ ಅವರು ಕಥೆಯನ್ನು ಸಹ ಹೇಳ್ತಾರೆ ಅದೇ ರೀತಿಯಂತಹ ಹಾಡನ್ನು ಸಹ ಹೇಳುವಂತಹದ್ದು ಎತ್ತರವಾದ ಒಂದು ಪ್ಲೇಸಲ್ಲಿ ಕುಳಿತುಕೊಂಡು ಕತೆ ಹೇಳುತ್ತಾರೆ ಇದನ್ನು ನಡೆಸಲು ಕೊನೆಯ ಪಕ್ಷ ಮೂವರು ಗುಡ್ಡರಾದರೂ ಇರಬೇಕು ಆ ಒಂದು ರಂಗ ಸ್ಥಳದಲ್ಲಿ ಎಷ್ಟು ಮೂವರು ಗುಡ್ಡರಾದರೂ ಆ ಕತೆ ಮಾಡಲಿಕ್ಕೆ ಇರ್ತಾರೆ ಮೇಳದಲ್ಲಿ ಏಕತಾರಿ ಅಂದರೆ ಒಂದೇ ತಂತಿಯುಳ್ಳ ಒಂದು ವಾದ್ಯ ಅದಕ್ಕೆ ಏಕತಾರಿ ಅಂದರೆ ಆ ತಂತಿ ಏಕ ಅಂದರೆ ಒಂದೇ ತಂತಿಯುಳ್ಳಂತಹ ವಾದ್ಯ ಏಕತಾರಿ ದಮ್ಮಡಿ ಅಂದರೆ ಚರ್ಮವಾದ್ಯ ಅದಕ್ಕೆ ನಾವು ದಮ್ಮಡಿ ಅಂತ ಹೇಳಿ ಕರಿತೇವೆ ಆ ಚರ್ಮವಾದ್ಯಗಳನ್ನು ಹಿಮ್ಮೇಳದವರು ಬಾರಿಸ ಅಂದರೆ ಹಿಂದೆ ಯಾರಿಡ್ತಾರೆ ಏಕತಾರಿಯನ್ನು ಹಿಡ್ಕೊಳ್ಳೋ ಒಂದು ತಂತಿಯನ್ನು ಹೊಂದಿರುವಂತಹ ವಾದ್ಯ ಅದೇ ರೀತಿ ಚರ್ಮವಾದ್ಯವನ್ನು ಹೊಂದಿರುವಂತಹ ದಮ್ಮಡಿ ಅಂತ ಹೇಳಿ ಕರಿತೇವೆ ಅಂತಹ ಒಂದು ಅದನ್ನು ಬಾರಿಸುವವರು ಅವರ ಹಿಂದೆ ಕುಳಿತುಕೊಂಡಿರ್ತಾರೆ ಅದೇ ರೀತಿ ಮುಖ್ಯ ಗುಡ್ಡ ಅಂದರೆ ಆ ಒಂದು ಕಥೆಯನ್ನು ಹೇಳುವಂಥ ಮೇನ್ ಯಾರು ಕಥೆ ಅಥವಾ ಪದ್ಯವನ್ನು ಹೇಳುವಂಥವರಿಗೆ ಗುಡ್ಡ ಅಂತ ಹೇಳಿ ಕರಿತೇವೆ ಮುಖ್ಯವಾದವರು ಸಹ ಅಲ್ಲಿರ್ತಾರೆ ಮುಮ್ಮೇಳಗಾರ ಅಂದರೆ ಕಂಸಾಳೆಯನ್ನು ಬಾರಿಸೋರು ಮುಮ್ಮೇಳ ಅಂದರೆ ಎದುರಿನಿಂದ ಅವರ ಕಂಸಾಳೆಗೆ ಸರಿಯಾಗಿ ಆ ಬಾರಿಸುವಂತಹ ಒಂದು ಕಂಸಾಳೆಗೆ ಸರಿಯಾಗಿ ಅವರು ಗುಡ್ಡರು ಏನು ಮಾಡ್ತಾರೆ ಆ ಪದ್ಯವನ್ನು ಹೇಳ್ತಾರೆ ಕಂಸಾಳೆಯನ್ನು ಹಿಡಿಯುವರು ಉಳಿದವರು ತಾಳದ ಗತಿಗೆ ತಕ್ಕಂತೆ ವಿವಿಧ ಮಟ್ಟುಗಳಲ್ಲಿ ಹಾಡುತ್ತಾರೆ ಉಳಿದವರು ಏನು ಮಾಡ್ತಾರೆ ತಾಳ ಯಾವ ರೀತಿಯ ತಾಳ ಬಂದಿದೆ ಅದಕ್ಕೆ ಸರಿಯಾಗಿ ಅವರು ಏನು ಮಾಡ್ತಾರೆ ಆ ಗತಿಗೆ ತಕ್ಕಂತೆ ಆ ವಾದ್ಯವನ್ನು ಬಾರಿಸುವುದು ಅಥವಾ ಪದ್ಯವನ್ನು ಹೇಳುವುದು ಈ ರೀತಿ ಮಾಡ್ತಾರೆ ಗತ್ತಿಗೆ ತಕ್ಕಂತೆ ತಾಳಕ್ಕೆ ಅನುಗುಣವಾಗಿಯೇ ಕಥೆಯನ್ನು ಪದ್ಯ ರೂಪದಲ್ಲಿ ನಡುನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸಲಾಗುತ್ತದೆ ಆ ಗತಿಗೆ ತಕ್ಕಂತೆ ಏನು ಮಾಡ್ತಾರೆ ಆ ತಾಳದ ಒಂದು ಗತಿಗೆ ತಕ್ಕಂತೆ ಅವರು ಆ ಅನುಗುಣವಾಗಿಯೇ ಕಥೆಯನ್ನು ಪದ್ಯ ರೂಪದಲ್ಲಿ ನಡುನಡುವೆ ಹೇಳ್ತಾರೆ ನಡುನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸಲಾಗುತ್ತದೆ ಇದು ವಿಶಿಷ್ಟವಾದ ಪದ್ಯಗಂಧಿಯಾದ ಗದ್ಯ ಇದು ವಿಶಿಷ್ಟ ಸ್ಪೆಷಲ್ ಆದೊಂದು ಪದ್ಯಗಂಧಿಯಾದ ಏನು ಗದ್ಯ ಅಂದರೆ ಕಥೆಯ ಜೊತೆಗೆ ಪದ್ಯವನ್ನು ಸಹ ಹೇಳ್ತಾರೆ ವಚನವನ್ನು ಪ್ರಧಾನ ಗಾಯಕ ನಿರೂಪಿಸುತ್ತಿರುವಾಗ ಅದರ ಪ್ರತಿ ಸಾಲಿನ ಅಂತ್ಯದಲ್ಲಿ ಸೊಲ್ಲಿನವರು ಹೌದು ಹೌದೌದು ಶಿವಶಿವ ಮಾದೇವ ಹುಂ ಮುಂತಾಗಿ ದನಿ ಕೊಡುತ್ತಿದ್ದು ಇದು ಕಥಾವಾಹಿನಿ ನಿರರ್ಗಳವಾಗಿ ಹರಿಯಲು ಪೋಷಕವಾಗಿರುತ್ತದೆ
ಆ ವಚನ ಪ್ರಧಾನ ಗಾಯಕ ನಿರೂಪಿಸುತ್ತಿರುವಾಗ ಅದರ ಪ್ರತಿ ಸಾಲಿನ ಅಂತ್ಯದಲ್ಲಿ ಸೊಲ್ಲಿನವರು ಸೊಲ್ಲು ಅಂದ್ರೆ ಒಂದೊಂದು ಪದವನ್ನು ಹೇಳುವವರು ಅಲ್ಲಿ ಕುಳಿತುಕೊಳ್ಳುವಂತ ಆ ಒಂದು ಪದ್ಯವನ್ನು ಹೇಳುವ ಅವರ ಜೊತೆ ಜೊತೆಗೆ ಬೇರೆ ಜನರು ಸೇರ್ತಾರೆ ಅವರು ಹೌದೌದು ಹೌದೌದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಶಿವ ಶಿವ ಹೌದೌದು ಈ ರೀತಿಯ ಒಂದು ಸೊಲ್ಲನ್ನು ಅವರು ಹೇಳಬೇಕು ಮಾದೇವ ಹುಂ ಮುಂತಾಗಿ ದನಿ ಕೊಡುತ್ತಿದ್ದು ಇದು ಕಥಾವಾಹಿನಿ ನಿರರ್ಗಳವಾಗಿ ಹರಿಯಲು ಪೋಷಕವಾಗಿರುತ್ತದೆ ಅದು ಕಥಾವಾಹಿನಿ ನಿರರ್ಗಳ ಅಂದ್ರೇನು ಆ ಒಂದು ಯಾವುದೇ ಅಡೆತಡೆ ಇಲ್ಲದೆ ನಿರರ್ಗಳವಾಗಿ ಅದೇನಾಗಬೇಕು ಅಡೆತಡೆ ಇಲ್ಲದೆ ಆ ಕಥೆಯು ಸಾಗ್ತಾ ಇರಬೇಕು ಅದಕ್ಕೆ ಏನು ಆಚೆ ಈಚೆ ಏನು ಹೌದು ಹೌದೌದು ಮಾದೇವ ಶಿವ ಶಿವ ಹುಂ ಅಂತ ಹೇಳಿ ಅದಕ್ಕೆ ಸರಿಯಾಗಿ ಆ ಏನು ಆ ಒಂದು ಸೊಲ್ಲು ಹೇಳುವಂತವರು ಇರಬೇಕು ಒಂದೊಂದು ಪುಟ್ಟ ಪಾದದ ಅಂತ್ಯದಲ್ಲಿ ಕಂಸಾಳೆಯನ್ನು ಬಾರಿಸುತ್ತಾ ಕಥಾ ನಿರೂಪಣೆಗೆ ಚೈತನ್ಯವನ್ನು ತುಂಬಿಕೊಳ್ಳುವರು ಒಂದೊಂದು ಪುಟ್ಟ ಪಾದ ಅಂತ್ಯವಾದ ಕೂಡಲೇ ಅಂದ್ರೆ ಪದ್ಯವು ಪದ್ಯದ ಅಂತ್ಯವಾದ ಕೂಡಲೇ ಅವರು ಏನು ಮಾಡ್ತಾರೆ ಕಂಸಾಳೆಯನ್ನು ಬಾರಿಸುತ್ತಾರೆ ಕಂಸಾಳೆಯನ್ನು ಬಾರಿಸುತ್ತಾ ಕಥಾ ನಿರೂಪಣೆಗೆ ಚೈತನ್ಯವನ್ನು ತುಂಬಿಕೊಳ್ಳುವರು ಅದಕ್ಕೆ ಚೈತನ್ಯ ಅಂದ್ರೆ ಸ್ಫೂರ್ತಿ ಇನ್ನೂ ಸಹ ಕಥೆಯನ್ನು ಹೇಳಬೇಕು ಎನ್ನುವಂತಹ ಚೈತನ್ಯವು ಅವರಿಗೆ ತುಂಬಿ ಹೋಗ್ತದೆ ಹೆಜ್ಜೆ ಹೆಜ್ಜೆಗೂ ಕಂಸಾಳೆ ಮಿಡಿತ ಅದರ ಜತೆಯಲ್ಲಿ ಸಾಗುವ ವಿಸ್ತಾರ ಗದ್ಯ ಕಥನ ಆಕರ್ಷಕ ಹಾಗೂ ಮನಮೋಹಕ ಅದೇನಾಗಿರ್ತದೆ ಗದ್ಯ ಕಥನ ಆ ಒಂದು ಪದ್ಯದ ಜೊತೆಗೆ ಗದ್ಯ ಹೇಳುವಂಥದ್ದು ಏನಾಗಿರ್ತದೆ ಆಕರ್ಷಕ ಹಾಗೆ ಅಟ್ರಾಕ್ಟಿವ್ ಆಗಿರ್ತದೆ ಅದೇ ರೀತಿ ಮನಮೋಹಕ ಅಂದರೆ ಮನಸ್ಸಿಗೆ ನಾಟುವ ಹಾಗೆ ಆ ಒಂದು ಕಂಸಾಳೆಯ ಒಂದು ಪದ್ಯ ಕಂಸಾಳೆ ಹೆಜ್ಜೆ ಹೆಜ್ಜೆಗೂ ಕಂಸಾಳೆ ಮಿಡಿತ ಅದರ ಒಂದು ಹೆಜ್ಜೆ ತಾಳ ಇರ್ಬೋದು ಎಲ್ಲವೂ ಸಹ ನಮ್ಮ ಮನಸ್ಸಿಗೆ ತಾಗುವ ಹಾಗೆ ಇರ್ತದೆ ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಲ್ಲೊಂದಾದ ಮಲೆಯ ಮಹದೇಶ್ವರನ ಕಥೆಯನ್ನು ಪ್ರಧಾನವಾಗಿ ಹಾಡುತ್ತಾರೆ ಇದಲ್ಲದೆ ಪಿರಿಯಾಪಟ್ಟಣದ ಕಾಳಗ ಸಾರಂಗಧರ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟದ ಚಾಮುಂಡಿ ಬಾಲನಾಗಮ್ಮ ಮುಡುಕುತೊರೆ ಮಲ್ಲಪ್ಪ ಕೋಳೂರು ಕೊಡಗೂಸು ಮೊದಲಾದ ಲೌಕಿಕ ಧಾರ್ಮಿಕ ಹಾಗೂ ಐತಿಹಾಸಿಕ ಕಾವ್ಯಗಳನ್ನು ಹಾಡುತ್ತಾರೆ ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಲ್ಲೊಂದಾದ ಮಲೆಯ ಮಹದೇಶ್ವರನ ಕಥೆಯನ್ನು ಪ್ರಧಾನವಾಗಿ ಅವರು ಮೇನ್ ಆಗಿ ಅವರ ಉದ್ದೇಶ ಏನು ಮಲೆಯ ಮಹದೇಶ್ವರ ದೇವರ ಈಶ್ವರನ ಒಂದು ಪದ್ಯವನ್ನು ಹಾಡಬೇಕು ಅಂತ ಹೇಳಿ ಅದಲ್ಲದೆ ಬೇರೆ ಬೇರೆ ಪದ್ಯಗಳನ್ನು ಸಹ ಹಾಡ್ತಾರೆ ಯಾವುದಂದ್ರೆ ಬೇರೆ ಬೇರೆ ಕಥೆಗಳನ್ನು ಸಹ ಹಾಡ್ತಾರೆ ಅಂದ್ರೆ ಇದಲ್ಲದೆ ಪಿರಿಯಾಪಟ್ಟಣದ ಕಾಳಗ ಕಾಳಗ ಅಂದ್ರೆ ಯುದ್ಧವಾದಂತಹ ಒಂದು ಸಂದರ್ಭ ಸಂದರ್ಭವನ್ನು ಸಹ ಅವರು ಅದರಲ್ಲಿ ಹೇಳ್ತಾರೆ ಅದೇ ರೀತಿ ಸಾರಂಗಧರ ಬಿಳಿಗಿರಿ ರಂಗಸ್ವಾಮಿ ಬಿಳಿಗಿರಿ ರಂಗಸ್ವಾಮಿಯ ಬಗ್ಗೆ ಅದೇ ರೀತಿ ಬೆಟ್ಟದ ಚಾಮುಂಡಿ ಚಾಮುಂಡಿಯ ಚಾಮುಂಡೇಶ್ವರಿ ಅದು ಯಾವ ರೀತಿ ಆ ಒಂದು ಮಹಿಷಾಸುರನನ್ನು ವಧಿಸಿದ ಆ ಕಥೆಯನ್ನು ಸಹ ಹೇಳ್ತಾರೆ ಅದೇ ರೀತಿ ಬಾಲನಾಗಮ್ಮ ಮುಡುಕುತೊರೆ ಮಲ್ಲಪ್ಪ ಇಂತಹ ಮುಡುಕುತೊರೆ ಮಲ್ಲಪ್ಪ ಮುಡುಕುತೊರೆ ಅಂದರೆ ಆ ಒಂದು ಸ್ಥಳದ ಆ ಸ್ಥಳದಲ್ಲಿರುವಂತಹ ಈ ಅವರ ಒಂದು ಮಲ್ಲಪ್ಪ ಅಂಥೇಳಿ ಸಾಮಾನ್ಯವಾದ ಮನುಷ್ಯರ ಬಗ್ಗೆಯೂ ಸಹ ಕೋಳೂರು ಕೊಡಗೂಸು ಮೊದಲಾದ ಲೌಕಿಕ ಧಾರ್ಮಿಕ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಈ ಐತಿಹಾಸಿಕ ಅಂದರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಕಥೆಯನ್ನು ಸಹ ಅವರು ಕಾವ್ಯಗಳಲ್ಲಿ ಹಾಡ್ತಾರೆ ಅದೇ ರೀತಿ ಮಂಟೇಸ್ವಾಮಿ ಕಾವ್ಯವನ್ನು ಅದರಲ್ಲಿ ಸಿದ್ದಪ್ಪಾಜಿಗೆ ಸಂಬಂಧಿಸಿದ ಭಾಗವನ್ನು ಕಂಸಾಳೆ ಗತ್ತಿಗೆ ಅಳವಡಿಸಿಕೊಂಡು ಹಾಡುತ್ತಾರೆ ಈ ರೀತಿಯಾಗಿ ಬೇರೆ ಬೇರೆ ತರಹದ ಕಥೆಗಳನ್ನು ಕಾವ್ಯಗಳನ್ನು ಆ ಕಂಸಾಳೆಯಲ್ಲಿ ಅಳವಡಿಸಿಕೊಂಡು ಅವರು ಹಾಡ್ತಾ ಹೋಗ್ತಾರೆ ಬೀಸು ಕಂಸಾಳೆ ದೇವರ ಗುಡ್ಡರ ವಿಶಿಷ್ಟ ನೃತ್ಯ ಅದರಲ್ಲಿ ನಾನು ಹೇಳಿದೆ ಒಂದು ಕುಳಿತುಕೊಂಡು ಕಂಸಾಳೆಯನ್ನು ಬಾರಿಸುವಂಥದ್ದು ಇನ್ನೊಂದು ಬೀಸು ಕಂಸಾಳೆ ಅಂಥೇಳಿ ಎರಡು ವಿಧವಾಗಿ ನಾವು ಕಾಣ್ಬೋದು ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದುದು ಇದು ಜನಪದ ಕಲೆಗಳಲ್ಲಿ ಹಾಗೆ ನೃತ್ಯಗಳಲ್ಲಿ ಬಹಳ ಮನಮೋಹಕ ಅಂದರೆ ಮನಸ್ಸಿಗೆ ತಾಗುವಂತಹ ಹಾಗೆ ಎಲ್ಲೂ ಕಾಣದಂತಹ ಅಪೂರ್ವವಾದುದಿದು ಇದರಲ್ಲಿ ತಾರ್ಬಟ್ಲು ತಟ್ಬಟ್ಲು ಮುಂತಾದ ಬಗೆಗಳಿವೆ ಈ ಬೇರೆ ಬೇರೆ ತರಹದ ಎರಡು ವಿಧಗಳುಂಟು ಅದರಲ್ಲಿ ತಾರ್ಬಟ್ಲು ಹಾಗೆ ತಟ್ಬಟ್ಲು ಅಂಥೇಳಿ ಆ ಎರಡು ವಿಧ ಆ ಕಂಸಾಳೆಯ ಬೀಸು ಕಂಸಾಳೆಯಲ್ಲಿ ಅದರಲ್ಲಿ ಸಹ ತಾರ್ಬಟ್ಲು ಹಾಗೆ ತಟ್ಬಟ್ಲು ಎನ್ನುವಂತಹ ಬಗೆಗಳುಂಟು ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬಾ ಮುತ್ತು ಲಿಂಗಬಾ ನಮ್ಮ ಮುತ್ತು ಮಾದಯ್ಯ ಲಿಂಗಬಾ ಎಂದು ಹಾಡುತ್ತಾರೆ ಆ ಬೀಸು ಕಂಸಾಳೆಯಲ್ಲಿ ನಾಲ್ಕು ಮಂದಿ ಇರ್ತಾರೆ ಅವರೇನು ಮಾಡ್ತಾರೆ ಪದ್ಯವನ್ನು ಹಾಡ್ತಾರೆ ಅದೇ ರೀತಿ ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ
ಸಂಗೀತ ವಿನ್ಯಾಸದಲ್ಲಿ ಭಾರಿಸುತ್ತಾ ಕುಣಿಯುತ್ತಾನೆ. ಆ ಕಂಸಾಳೆಯನ್ನು ಮೇನ್ ಆಗಿ ಯಾರು ಹಿಡಿತಾರೋ ಆ ಹಿಡಿದಂತಹ ಒಂದು ಗುಡ್ಡ ಅವರೇನ್ ಮಾಡ್ತಾರೆ ತಾಳಕ್ಕೆ ತಕ್ಕಂತೆ ಅವರ ಕಂಸಾಳೆಯನ್ನು ಬಾರಿಸ್ತಾ ಕುಣಿಯುತ್ತಾರೆ. ತಲೆಯ ಮೇಲೆ ಬೆನ್ನ ಹಿಂದೆ ತಲೆಯ ಮೇಲೆ ಸಹ ಆ ಒಂದು ಬೀಸು ಕಂಸಾಳೆ ಅಂದರೆ ತಲೆಯ ಮೇಲೆ ಹೀಗೆ ತಗೊಂಡು ಹೋಗಿ ಹಾಗೆ ಬೆನ್ನ ಹಿಂದೆ ಅವರು ಏನು ಮಾಡ್ತಾರೆ ಕುಳಿತು ನಿಂತು ಬಾಗಿ ಬಳುಕಿ ಅದನ್ನೇನು ವೇಗ ವೇಗ ಹೆಚ್ಚಿದ ಹಾಗೆ ಬೇರೆ ಬೇರೆ ತರಹ ಸ್ಪೀಡಾಗಿ ಏನು ಮಾಡ್ತಾರೆ ತೀವ್ರವಾದ ಒಂದು ಗತಿಯಲ್ಲಿ ಆ ಕಂಸಾಳೆಯನ್ನು ಬಾರಿಸ್ತಾರೆ. ಬಳುಕಿ ತೀವ್ರವಾದ ಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ. ಕುಳಿತುಕೊಂಡು ಹಾಡೋದಂದರೆ ಕೇವಲ ಕುಳಿತು ಕಂಸಾಳೆಯನ್ನು ಬಾರಿಸುವಂಥದ್ದು, ಆದರೆ ಇದು ಏನು ಬೀಸು ಕಂಸಾಳೆ ಬೀಸಿ ಬೀಸಿ ತಲೆಯ ಮೇಲೆ ಬೆನ್ನ ಹಿಂದೆ ಈ ರೀತಿಯಾಗಿ ಕುಳಿತು ನಿಂತು ಬಾಗಿ ಎಲ್ಲ ಬೀಸು ಕಂಸಾಳೆಯನ್ನು ಬಾರಿಸುವಂಥದ್ದು. ಈ ರೀತಿಯಾಗಿ ನಾವು ಇಂದಿನ ತರಗತಿಯಲ್ಲಿ ಕಂಸಾಳೆಯ ವಿಧಗಳು ಹಾಗೆ ಅದರ ವಿಷಯ ವಿಸ್ತರಣವನ್ನು ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.